ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಪಕ್ಷಗಾರರು ಯಾವ ರೀತಿ ತಮ್ಮ ಕೋರ್ಟ್ ಡೀಟೇಲ್ಸ್ ಅನ್ನ ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನ ಯಾವ ರೀತಿ ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ವೀಕ್ಷಕರೇ ಸಾಮಾನ್ಯವಾಗಿ ನಾವು ನೋಡ್ತಾನೆ ಇರ್ತೀವಿ ಎಷ್ಟೋ ಜನ ಕಕ್ಷಿದಾರರು ಬರ್ತಾರೆ ಕೆಲವರೆಲ್ಲ ಎನ್ಓ ಸಿ ತಗೊಂಡ್ಬರ್ತಾರೆ ಅವ್ರಿಗೆ ಏನಂದ್ರೆ ಅವರು ಕೇಸ್ ಏನು ಅಂತಾನೆ ಗೊತ್ತಿರೋದಿಲ್ಲ ಹಾಗೆ ನಮ್ಮ ಅಡ್ವೊಕೇಟ್ ನಮ್ಗೆ ಏನು ಕೊಟ್ಟಿಲ್ಲ ನಮ್ಮ ಹತ್ರ ಯಾವ್ದು ಪೇಪರ್ಸ್ ಇಲ್ಲ ಅಂತೆಲ್ಲ ಬಂದು ಹೇಳ್ತಿರ್ತಾರೆ ಆದರೆ ವೀಕ್ಷಕರೇ ಪ್ರತಿಯೊಬ್ಬ ಕಕ್ಷಿದಾರರು ಅವರ ಕೇಸ್ ಬಗ್ಗೆ ಸಾಕಷ್ಟು ಜ್ಞಾನ ಹೊಂದಿರಲೇ ಹಾಗೆ ಅದಕ್ಕೆ ಕಾನೂನಲ್ಲಿ ಸಾಕಷ್ಟು ಅವಕಾಶವೂ ಇದೆ ಹೇಗೆ ಅಂತಂದ್ರೆ ಯಾರೇ ಒಬ್ಬ ಪಕ್ಷಗಾರ ತನ್ನ ಕೇಸ್ ಬಗ್ಗೆ ತನಗೆ ಗೊತ್ತಾಗ್ಬೇಕು ಅಂತಂದ್ರೆ ಆತ ವಾದಿ ಆಗಿರ್ಬೋದು ಪ್ರತಿವಾದಿ ಆಗಿರ್ಬೋದು ಅಥವಾ ಯಾವುದೇ ಬೆನಿಫಿಷಿಯರಿ ಆಗಿರ್ಬೋದು ಅವ್ರಿಗೇನಾದ್ರೂ ಈ ತರದೊಂದು ಕೇಸ್ ಇದೆ ನನ್ನ ಮೇಲೆ ಅಥವಾ ನಾನು ಹಾಕಿರೋ ಕೇಸ್ ಇದೆ ಅಲ್ಲಿ ಏನಿದೆ ತಿಳ್ಕೋಬೇಕು ಏನಂತ ಆರ್ಡರ್ ಆಗಿದೆ ಅಂತೆಲ್ಲ ತಿಳ್ಕೋಬೇಕು ಅನ್ನೋ ಹಾಗಿದ್ರೆ ವೀಕ್ಷಕರೇ ಯಾವಾಗ್ಲೂ ಕೋರ್ಟಲ್ಲಿ ಅಲ್ಲಿ ಒಂದು ಬ್ರಾಂಚ್ ಇರುತ್ತೆ ಕಾಪಿಂಗ್ ಬ್ರಾಂಚ್ ಅಂತ ಹೇಳಿ ಅಲ್ಲಿ ಕಾಪಿ ಅಪ್ಲಿಕೇಶನ್ಸ್ ಅಂತ ಹೇಳಿ ಇವರು ಅಪ್ಲೈ ಮಾಡಬೇಕಾಗುತ್ತೆ ಈ ಕಾಪಿ ಅಪ್ಲಿಕೇಶನ್ ಅಲ್ಲಿ ಕೇಸ್ ಡೀಟೇಲ್ಸ್ ಅನ್ನ ಮೆನ್ಷನ್ ಮಾಡಿ ಅವ್ರಿಗೆ ಏನೇನು ಬೇಕು ಅಂತ ಹೇಳಿ ಒಂದು ಅಪ್ಲಿಕೇಶನ್ ನ ಕೋರ್ಟ್ ಅಂದ್ರೆ ಆ ಕಾಪಿಂಗ್ ಬ್ರಾಂಚ್ ಸಬ್ಮಿಟ್ ಮಾಡಬೇಕಾಗುತ್ತೆ ಉದಾಹರಣೆಗೆ ಒಂದು ಪೆಟಿಷನ್ ಫೈಲ್ ಮಾಡಿದ್ರೆ ಪೆಟಿಷನ್ ಕಾಪಿ ಬೇಕು ನಮ್ಗೆ ಅಂತ ಹಾಗೆ ಒಂದು ಆ ಕಡೆ ಏನಾದ್ರು ಅಬ್ಜೆಕ್ಷನ್ಸ್ ಹಾಕಿದ್ರೆ ಏನ್ ಅಬ್ಜೆಕ್ಷನ್ಸ್ ಹಾಕಿದರೆ ನೋಡ್ಬೇಕು ಅನ್ನೋದಾದ್ರೆ ಮಧ್ಯಾಹ್ನ ಅರ್ಜಿಗಳೇನಾದ್ರು ಇದ್ರೆ ಆ ಅರ್ಜಿಗಳು ಏನಿದೆ ಅನ್ನೋದ್ರ ಬಗ್ಗೆ ಆ ಅರ್ಜಿಗಳಿಗೆ ಅವ್ರದ್ದು ಸ್ಟೇಟ್ಮೆಂಟ್ ಏನಿದೆ ಅಬ್ಜೆಕ್ಷನ್ಸು ಅದೇನಿದೆ ನೋಡ್ಬೇಕಂದ್ರೆ ಅದು ಕೂಡ ತಗೋಬಹುದಾಗಿದೆ ಹಾಗೆ ನೀವು ವೀಕ್ಷಕರೇ ಎಂಟೈರ್ ಆರ್ಡರ್ ಶೀಟು ಬೇಕಾಗುತ್ತೆ ಅಂದ್ರೆ ಯಾವ ಡೇಟ್ ಅಲ್ಲಿ ಏನೇನು ಆರ್ಡರ್ ಆಗಿದೆ ನ್ಯಾಯಾಲಯ ಏನೇನು ಆಕ್ಷನ್ ತಗೊಂಡಿದೆ ಈ ಕೇಸಲ್ಲಿ ಯಾವ ರೀತಿ ಪ್ರತಿಕ್ರಿಯೆಸ್ ಇದೆ ಕೇಸ್ ಬಗ್ಗೆ ಅನ್ನೋದನ್ನ ಕೋರ್ಟ್ ಅಲ್ಲಿ ಅಂದರೆ ಅಂದ್ರೆ ಕಕ್ಷಿದಾರರು ಈ ರೀತಿ ಒಂದು ಕಾಪಿ ಅಪ್ಲಿಕೇಶನ್ ಹಾಕೋದ್ರ ಮೂಲಕ ಅವರದು ಕೇಸ್ ಡಿಟೇಲ್ಸ್ ನ ವೀಕ್ಷಕರೇ ಈ ರೀತಿ ಕಾಪಿ ಅಪ್ಲಿಕೇಶನ್ ಹಾಕೋದು ತಮ್ಮ ಕೇಸ್ ಬಗ್ಗೆ ಇರೋ ದಾಖಲೆಗಳನ್ನ ಪಡ್ಕೊಳ್ಳೋದು ಮತ್ತೆ ಇನ್ನೊಂದು ಯಾವ್ಯಾವುದು ಡಾಕ್ಯುಮೆಂಟ್ ಹಾಕಿದ್ದಾರೆ ಮಾರ್ಕ್ ಆಗಿರೋ ಡಾಕ್ಯುಮೆಂಟ್ ಎಲ್ಲನೂ ಕೂಡ ಪಡ್ಕೋಬೋದಾಗಿದೆ ಜಡ್ಜ್ಮೆಂಟ್ ಆಗಿದೆ ಜಡ್ಜ್ಮೆಂಟು ಕೂಡ ಬೇಕು ಅಂತ ಹೇಳಿ ಒಂದು ಕಾಪಿ ಅಪ್ಲಿಕೇಶನ್ ಹಾಕಿ ಪಡ್ಕೊಂಡು ಏನ್ ಜಡ್ಜ್ಮೆಂಟ್ ಆಗಿದೆ ನೋಡಬಹುದು ವೀಕ್ಷಕರೇ ಈ ರೀತಿ ಒಂದು ಕಾಪಿ ಅಪ್ಲಿಕೇಶನ್ ಹಾಕಿ ಎಲ್ಲಾ ಏನೇನಿದೆ ಡಾಕ್ಯುಮೆಂಟ್ ಎಲ್ಲ ಎಂಟೈರ್ ಡಾಕ್ಯುಮೆಂಟ್ ತಗೊಳ್ಳೋದು ಬರೀ ಅಡ್ವೊಕೇಟ್ ಮೇಲೆ ಡಿಪೆಂಡ್ ಆಗೋದಲ್ಲ ಕಕ್ಷಿದಾರರು ಅವರೇ ಅವ್ರ ಸಹಿಯಿಂದನೇ ಕೂಡ ತಗೋಬೋದಾಗಿದೆ ಏನೇ ಡೀಟೇಲ್ಸ್ ಬೇಕು ಕೋರ್ಟಲ್ಲಿ ಏನಾಗಿದೆ ಏನು ಆರ್ಡ್ರ್ ಆಗಿದೆ ಪ್ರತಿಯೊಂದು ಕೂಡ ಅವ್ರ ಹತ್ರ ಇಟ್ಕೋಬೋದು ಅಂದರೆ ಯಾವ ಯಾವ ಡೇಟಲ್ಲಿ ಏನೇನು ಆರ್ಡ್ರ್ ಆಗಿದೆ ಪೆಟಿಷನ್ ಏನಿದೆ ರಿಟರ್ನ್ ಸ್ಟೇಟ್ಮೆಂಟ್ ಏನಿದೆ ಇಶ್ಯೂಸ್ ಏನಂತ ಆಗಿತ್ತು ಜಡ್ಜ್ಮೆಂಟ್ ಏನಂತ ಆಗಿದೆ ರಿಟರ್ನ್ ಆರ್ಗ್ಯುಮೆಂಟ್ ಏನು ಫೈಲ್ ಮಾಡಿದ್ದಾರೆ ಪ್ರತಿಯೊಂದು ಕೂಡ ಅದನ್ನ ಕೋರ್ಟ್ ಗೆ ಒಂದು ಅಪ್ಲಿಕೇಶನ್ ಅಂದ್ರೆ ಕಾಪಿ ಅಪ್ಲಿಕೇಶನ್ ಹಾಕಿ ಅವರು ಪಡ್ಕೋಬೋದು ಯಾವುದೇ ಸಿವಿಲ್ ಕೇಸ್ ಇರ್ಬೋದು ಕ್ರಿಮಿನಲ್ ಕೇಸ್ ಇರ್ಬೋದು ಮ್ಯಾಟ್ರಿಮೋನಿಯಲ್ ಕೇಸ್ ಇರ್ಬೋದು ಅಥವಾ ಹೈಕೋರ್ಟಲ್ಲೂ ಅಲ್ಲೂ ಅಷ್ಟೇ ಯಾವುದೇ ಒಂದು ಕಾಪಿ ಬೇಕು ಅಂತಂದ್ರು ಒಂದು ಕಾಪಿ ಅಪ್ಲಿಕೇಶನ್ ಹಾಕಿ ಕೋರ್ಟ್ ಡೀಟೇಲ್ಸ್ ಎಲ್ಲನೂ ಅವರು ಪಡ್ಕೋಬೋದು